सुवर्ण ಸದಾಶಿವನೇ ಸಾಕು. ಹಲೋ ಸದಾಶಿವ, ನನಗೆ ಆಶೀರ್ವಾದ ಮಾಡು. ಇವತ್ತು ನನ್ನ ಬರ್ಡೇ. ಬಾಯ್ ಡಾಲ್. ಬಾಯ್ ಪಪ್ಪಾ. ಅಂಕಲ್ ಒಂದು ನಿಮಿಷ, ನನಗೆ ಆಶೀರ್ವಾದ ಮಾಡಿ. ಅದನ್ನು ನೀನು ಕೇಳಲೇಬೇಕಿಲ್ಲ. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿದೆ ಕಣೋ. ದೀರ್ಘಾಯುಷ್ಮಾನ್ ಭವ. ಗಾಡ್ ಬೆಳೆಸಿಯು ಮೈ ಸನ್. ಅದೇನು ಇವತ್ತು ನೀನಾಗಿ ನೀನು ನನ್ನ ಆಶೀರ್ವಾದ ಡಿಮಾಂಡ್ ಮಾಡ್ತಾ ಇದೆಯಲ್ಲ? ಇವತ್ತು ನನ್ನ ಬರ್ಡೇ, ಅದಕ್ಕೆ. ವಾವ್, ಹ್ಯಾಪಿ ಬರ್ತ್ಡೇ ಮೈ ಸನ್. ಗಾಡ್ ಬೆಳೆಸಿಯು ಮೈ ಸನ್. ಮಗಳೇ, ಡಾಲ್ ಬಂದೆ. ಇವತ್ತು ಶ್ಯಾಮ್ ಬರ್ತ್ಡೇ ಅಂತೆ, ನಿಂಗೆ ಗೊತ್ತಿತ್ತಾ? ರಿಯಲಿ? ನಂಗೆ ಗೊತ್ತಿರಲಿಲ್ಲಪ್ಪ. ಹ್ಯಾಪಿ ಬರ್ತ್ಡೇ ಶ್ಯಾಮ್. ಥ್ಯಾಂಕ್ ಯು. ಮೊದಲೇ ಹೇಳಬೇಕಿತ್ತು, ಪಕ್ಕಾ ನಿಂಗೊಂದು ಗಿಫ್ಟ್ ಕೊಡ್ತಿದ್ದೆ. ಅಟ್ ಲೀಸ್ಟ್ ಒಂದು ಕೇಕ್ ಆದರೂ ಕಟ್ ಮಾಡಿಸ್ತಿದ್ದೆ. ಅಯ್ಯೋ, ಅದೆಲ್ಲ ಒಂದು ಬೇಡ. ನೀವಿಬ್ಬರು ಇಷ್ಟು ಖುಷಿಯಿಂದ ವಿಶ್ ಮಾಡಿದ್ರಲ್ಲ, ನಂಗೆ ಇಷ್ಟೇ ಸಾಕು. ತುಂಬ ದೊಡ್ಡ ಮಾತಾಡ್ತೀಯ ನೀನು. ಅಟೆಂಡ್ ಮಾಡು, ಇವತ್ತು ನಿನಗೆ ಕಾಲ್ ಮೇಲೆ ಕಾಲ್ ಬರ್ತಾ ಇರುತ್ತೆ. ಇಲ್ಲ, ಎರಡು ಕಾಲ್ ಬರುತ್ತೆ ಪಕ್ಕ. ಫೈನ್, ನೀನು ಮಾತಾಡು. ಬಾಯ್ ಪಪ್ಪ. ಥ್ಯಾಂಕ್ಸ್ ಕಣೆ ಸತಿ ಸಾವಿತ್ರಿ. ಅಯ್ಯೋ ರಾಮ, ವಿಶ್ ಮಾಡಕ್ ಬಿಡೋ ಪುಣ್ಯ ಆತ್ಮ. ನೀನ್ ಫೋನ್ ಮಾಡ್ಬೇಕು ಅನ್ಕೊಂಡೆಲ್ಲ, ಆವಾಗ್ಲೇ ನಿನ್ ವಿಶ್ ನಂಗೆ ತಲುಪ್ತು. ನಿನಗ್ ತಲುಪಿದ್ರೆ ನನಗ್ ಬಾಯ್ ಬಿಟ್ಟು ವಿಶ್ ಮಾಡೋ ಸುಖ ಬೇಡ್ವಾ? ಜನ್ಮದಿನದ ಶುಭಾಶಯ ಕಣೋ ನಿನ್ಗೆ. ಚೆನ್ನಾಗಿರೋ ಶ್ಯಾಮ. ಥ್ಯಾಂಕ್ಸ್ ಕಣೆ ಅತ್ತೆ. ಪ್ರತಿ ವರ್ಷ ಕುಳ್ಳಿನೇ ಮೊದಲು ವಿಶ್ ಮಾಡ್ತಾ ಇದ್ಲು. ಸಾರಿ, ಈ ಸಲ ನಾನು ಮಾಡ್ಬಿಟ್ನಲ್ಲ. ಅಯ್ಯೋ, ನಾನು ಹೇಳಿದ ಹಂಗಲ್ಲ, ನೆನಪಾಯ್ತಷ್ಟೇ. ಸರಿ, ಇವಾಗ ಅದನ್ನೆಲ್ಲ ನೆನೆಸ್ಕೊಂಡು ಅಳೋ ಸಾಹಸ ಎಲ್ಲ ಮಾಡಬೇಡಪ್ಪ ನೀನು. ಇವತ್ತು ನಿನ್ನ ಬರ್ತ್ಡೇ, ಖುಷಿ ಖುಷಿಯಾಗಿರು ಆಯ್ತಾ? ನೀನು ಫೋನ್ ಮಾಡ್ದಲ್ಲ, ಇವತ್ತು ಖುಷಿಯಾಗಿರ್ತೀನಿ ಬಿಡು. ನಿನ್ನ ಬರ್ತ್ಡೇಗೆ ನಿನ್ನ ಸರು ಅತ್ತೆ ಕೊಬ್ಬರಿ ಮಿಠಾಯಿ ಮಾಡ್ತಾ ಇದ್ದಾಳೆ ಗೊತ್ತಾ? ಅದೇ ಅನ್ಕೊಂಡೆ, ಕೊಬ್ಬರಿನ ತುಪ್ಪದಲ್ಲಿ ಹಾಕಿ ಹುರಿದಂಗೆ ಗಮ್ ಅಂತ ಇದೆ. ತರಲೆ ಕಣೋ ನೀನು. ನೋಡು, ನನ್ನ ಶ್ಯಾಮಲಾ ಆಂಟಿ ಅವರು ಕಾಲ್ ಮಾಡ್ತಾ ಇದ್ದಾರೆ. ಓ, ಮಾತಾಡು ಹಾಗಾದ್ರೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ನಿನ್ ಬುಸ್ಬುಸ್ ಅಜ್ಜಿ, ಸರು ಅತ್ತೆ, ಹರಿಹರೇಶ್ವರ ಇವ್ರ ಹತ್ರ ಎಲ್ಲ ನೀನ್ ವಿಶ್ ಮಾಡಿಸ್ಕೊಳ್ಳೋದು ಬೇಡ್ವಾ? ಹಿಂಗೆಲ್ಲ ಮಾತಾಡಿ ಹೊಟ್ಟೆ ಉರಿಸ್ಬೇಡ್ವೆ. ಇವಾಗಲೇ ದುರ್ಗದ ಬಸ್ ಹತ್ಬಿಡ್ತೀನಿ ಅಷ್ಟೇ. ಸೋಲಕ್ಕೆ ಯಾವಾಗ್ಲೂ ರೆಡಿ. ಸರಿ, ನೀನ್ ಅಮ್ಮನ ಹತ್ರ ಮಾತಾಡು, ನಾನು ಇವಾಗ ಫೋನ್ ಇರ್ತೀನಿ. ಇನ್ನೊಂದ್ಸಲಿ ಹ್ಯಾಪಿ ಬರ್ಡೇ ಕಣೋ. ಥ್ಯಾಂಕ್ಸ್ ಕಣೆ ಸಾವಿತ್ರತ್ತೆ. ರೀ ಶ್ಯಾಮಲ ಅಂತೆ, ಅಷ್ಟೊಂದು ಅರ್ಜೆಂಟ್ ಏನ್ರಿ? ಹ್ಞೂ, ಮತ್ತೆ ಯಾರ ಹತ್ರ ಮಾತಾಡ್ತಾ ಇದ್ದೆ ಇಷ್ಟೊತ್ತು? ಕೂಕು ಅಂತಿತ್ತು ಫೋನು. ಅಯ್ಯೋ, ನಿನ್ನ ಮೊದಲು ವಿಶ್ ಮಾಡೋದು ಬಿಟ್ಟು ವಿಚಾರಣೆ ಮಾಡ್ತಾ ಇದೀಯಾ? ಸರಿ ಬಿಡು, ನೀನು ಯಾರ ಹತ್ರ ಮಾತಾಡಿದ್ರೆ ನನಗೇನು? ಹ್ಯಾಪಿ ಬರ್ತ್ಡೇ ಕಣೋ. ಶ್ಯಾಮ, ಹಾಲು ಸಕ್ಕರೆ ಹಾಕಿ ಶಾವಿಗೆ ಪಾಯಸ ಮಾಡಿದ್ದೀನಿ, ಬರ್ತೀಯಾ? ಹೋಗಮ್ಮ, ನನ್ನ ಊರಿಂದ ಓಡಿಸ್ಬಿಟ್ಟು ಇವಾಗ ಬರ್ತೀಯ ಅಂತ ಕೇಳ್ತೀಯಾ? ನಾ ಎಲ್ಲೂ ಬರಲ್ಲ. ಆಯ್ತು ಬಿಡಪ್ಪ, ಸುಮ್ಮನೆ ಹಾಗೆ ಹೇಳ್ದೆ, ನೀನೇನು ಬರಲಿ ಅಂತ ಅಲ್ಲ. ಆ ಸದಾಶಿವನಿಗೆ ನೈವೇದ್ಯಕ್ಕಿಟ್ಟು ನಿನ್ನ ಹೆಸರಲ್ಲಿ ನಾನೊಬ್ಬಳೆ ಪಾಯಸ ಕುಡಿತೀನಿ. ಸರಿ ಸರಿ, ಏನಾದರೂ ಮಾಡ್ಕೋ, ನಾವು ಹೊರಡಬೇಕು, ನನ್ನ ಕೆಲಸ ಇದೆ. ಹ್ಞೂ, ಆಯ್ತಾಯ್ತು. ಬರ್ತ್ಡೇ ಅಂತ ಅಲ್ಲೂ ಗುಂಡ್ರು ಗೋವಿ ಥರ ಕಾಲು ಚಾಚ್ಕೊಂಡಿರಬೇಡ, ಚೆನ್ನಾಗಿ ಕೆಲಸ ಮಾಡು. ಸರಿ, ನಿಮ್ಮ ಆಶೀರ್ವಾದ, ಏನೋ ಮಾಡ್ತೀನಿ. ಬಾಯ್. ಹ್ಞೂ, ಬಾಯ್.
ತರ ಕುಳಿ ಜೊತೆ ಮಾತಾಡುವಂಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಯ್ಯೋ ಬೇಡಪ್ಪ ಈ ತರ ಯೋಚನೆ ಬರೋದು ಬೇಡ ಅವಳ ನೆನಪೆ ಸಾಕು ನನಗೆ ನವಿಲಿನ ನಾಟ್ಯ ನಾಟ್ಯದ ನಿಲುವು ನಿಲುವಿನ ಒನಪು ಬರಿಯೋದ್ ಬರ್ದಿದ್ದಾರೆ ಸ್ವಲ್ಪ ಅರ್ಥ ಆಗೋಂಗಾದ್ರೂ ಬರಿಬಾರ್ದಿತ್ತ ಶಾಮ ಇದ್ದಿದ್ರೆ ಎಲ್ಲ ಬಿಡಿಸಿ ಬಿಡಿಸಿ ಹೇಳಿರೋನು ಗೂಬೆ ನನ್ನ ಮಗ ಊರ್ ಬಿಟ್ಟು ಹೊರಟೆ ಹೋದ ಪಾಪ ಎಲ್ಲಿದಾನೋ ಹೆಂಗಿದಾನೋ ಎಲ್ಲ ಇದ್ರು ಚೆನ್ನಾಗಿರ್ಲಿ ಶಾಮನ್ ಬರ್ತಡೇ ಅಲ್ವಾ ಅತ್ತೆ ಅತ್ತೆ ಜನ್ಮದಿನ ಹ್ಮ್ ಹೌದತ್ತೆ ಜನ್ಮದಿನನೇ ಕರೆಕ್ಟ್ ಆಗಿ ಹೇಳಿದ್ರಿ ಇವತ್ತು ಶಾಮನ್ ಬರ್ತಡೇ ಅತ್ತೆ ಆದ್ರೆ ಈ ಸಲ ನಾನು ಅವನಿಗೆ ವಿಶ್ ಮಾಡಕ್ಕೆ ಆಗ್ತಲ್ಲ ನೋಡಿ ನೋಡು ಪುಟಿ ಲೈಫ್ ಅಂದ್ರೇನೆ ಇಷ್ಟು ನಾವು ಒಪ್ಪಿಕೊಬೇಕು ನೀನು ಇಲ್ಲಿಂದನೇ ಶಾಮಂಗ ಹಾರೈಸು ನಿಜವಾಗ್ಲೂ ಅವನು ಚೆನ್ನಾಗಿರ್ತಾನೆ ಅದೆಂಗಾಗುತ್ತೆ ಅವನ ಬರ್ತ್ಡೇ ದಿನ ನಾನು ಅವನ ಜೊತೆ ಮಾತಾಡ್ತಾ ಇದ್ರೆ ಹೆಂಗೆ ಪ್ರತಿ ವರ್ಷನೂ ಅವನ ಬರ್ತ್ಡೇ ದಿನ ಅವನಿಗೆ ಕೊಬ್ಬರಿ ಮಿಠಾಯಿ ಕೊಡಿಸ್ತಾ ಇದ್ದ ಗೊತ್ತಾ ಆದ್ರೆ ಈ ಸಲ ನಾನು ಅವನಿಗೆ ವಿಶ್ ಮಾಡಕ್ಕೂ ಆಗ್ತಾ ಇಲ್ಲ ಹೆಂಗಾದ್ರೂ ಸರಿ ನಾನು ಇವತ್ತು ಅವನ ಜೊತೆ ಮಾತಾಡೇ ಆಡ್ತೀನಿ ಆಮೇಲೆ ಅವನು ಬೇಕಿದ್ರೆ ಸಡನ್ ಆಗಿ ಕೋರ್ಟ್ ಅಲ್ಲಿ ಪ್ರತ್ಯಕ್ಷ ಆಗಲಿ ಯಾರು ಬೇಡ ಅಂತಾರೆ बरी फोन विश मार्तिनि प्लीज नंबर कोडो अत्ते प्लीज ले मेघना अवन अद्यारो डांसर मने लिदाने कणे अवर नंबर इंदा अद्यावदो वन सला कॉल माडिद्दा अष्टे अवर नंबर यावदो अंत नान हेंग हुडुकली हेळु हेंगादरू हुडुके आ डांसर नंबर कोडो नान अवळिगे फोन माड्तीने ले मेघना अवत्त यावत्तो लैंडलाइन कॉल माडिद्दा नम्म मनेल कॉलर ऐडी बेरे इल्ल अद हेंगा नंबर हुडुकली नानो बिडु नीन निजवाद गेळति आगिद्रे इल्लिंदने विश माडु निन्न विश खंडित अवनिगे तल्पे तल्पुत्ते सरि बिडु इल्लरु फिलासफी हेळि नंगे बाय नन्न दोस्त जोते नानु मातडक्के नानु यार यारदो कालिगे बिडोंगायितु बदलि आ शाम अवनु बरोवर्गू नानु कायतीनि अवनु नंबर कोडदे इद्दिद्दे ओळ्ळेदायितु सुम्ने इवळु कॉल माडोदु अवन हळेदेल्ल नेनेसिकोंडु अळोदु याकप्प बेकु अवन जीवन अवन नोडिकोंडिद्दाने हेंगो इरलि अत्तिगे नानु शामलक्कन नोडिकोंडु बर्तीनि अंकल नैना और इल्ली येनप्प गोत्तिल्ल एल्लो होग्तीनि अंदळु इन्नु बंदिल्ल बरबहुदु नोडोण
ಕೋಣೆ ಲಾಕ್ ಆಗಿದೆ ಇಲ್ಲಿಗೆ ಹೋಗ್ಲಪ್ಪ ಇವಳು ನನ್ನೇ ಆಗಿದ್ದ ಬೇಜಾರು ಇನ್ನೂ ಮುಗ್ದಿಲ್ವಾ ಆಗ್ಲೇ ಖುಷಿಯಾಗಿ ಇದ್ಲಲ್ವಾ ಶ್ಯಾಮ್ ಶ್ಯಾಮ್ ಎಲ್ಲಿದ್ದೀಯಾ ನೀನು ಹೇ ಶ್ಯಾಮ್ ಲಿಸನ್ ಇವತ್ತು ನಿನ್ನ ಬರ್ತ್ಡೇ ಅಂತಲ್ಲ ಹೇಳಿ ರಜಾ ಎಲ್ಲ ತಗೊಳ್ಳೋಂಗಿಲ್ಲ ಆಯ್ತಾ ಸಿಕ್ಕಾಪಡೆ ಕೆಲಸ ಇದೆ ಸ್ಟುಡಿಯೋ ಕಡೆ ಹೋಗೋಣ ಬಾ ಡಾಲ್ ಅವನ ಬರ್ತ್ಡೇಗೆ ಏನಾದರೂ ಹೊಸದಾಗಿ ಸ್ವೀಟ್ ಮಾಡೋಣ ಅನ್ಕೊಂಡಿದ್ದೆ ಏನ್ ಪಪ್ಪ ನೀವು ಅವನೇ ನಿನ್ನ ಚಿಕ್ಕ ಹುಡುಗನ ಸ್ವೀಟ್ ಎಲ್ಲ ಮಾಡ್ಕೊಡಕ್ಕೆ ತುಂಬಾ ಆತಿ ಆಡ್ತಿದ್ದೀರಾ ಏನಪ್ಪ ಶ್ಯಾಮ್ ನಿಮಗೆ ಕೇಕ್ ಸ್ವೀಟ್ ಒಂದೆಲ್ಲ ಪಾರ್ಟಿ ಮಾಡಬೇಕು ಅಂತಿದ್ಯಾ ಏನ್ ಮಗಳೇ ನೀನು ಆಗಲೇ ಅಷ್ಟೊಂದು ಖುಷಿ ಪಟ್ಟೆ ಈಗಲ್ಲ ಮಾತಾಡಿದ್ರೆ ಅವನಿಗೆ ಹರ್ಟ್ ಆಗಲ್ವಾ ಹಂಗೆಲ್ಲ ಒಂದು ಇಲ್ಲ ಅಂಕಲ್ ಕೆಲಸ ಮಾಡೋ ಬಿಟ್ಟು ಇದೆಲ್ಲ ಏನಕ್ಕೆ ಬೇಕು ಹೇಳಿ ಪ್ರತಿದಿನ ಹೆಂಗೋ ಈ ದಿನ ಕೂಡ ಅಷ್ಟೇ ನೈನಾ ನಾನು ರೆಡಿ ಇದ್ದೀನಿ ಸ್ಟುಡಿಯೋ ಹೋಗೋಣ ಕೇಳಿಸ್ಕೊಂಡ್ರ ಪಾಪ ನನ್ನ ಮ್ಯಾನೇಜರ್ ಎಷ್ಟು ಪ್ರೊಫೆಷನಲ್ ಅಂತ ಗೊತ್ತಾಯ್ತು ತಾನೇ ಚಲೋ ದೆನ್ ಹೋಗೋಣ ಶ್ಯಾಮ್ ಡು ಒನ್ ಥಿಂಗ್ ನನ್ನ ಕಾರ್ನ ರಿವರ್ಸ್ ತೆಗಿತಾ ಇರು ಒಂದು 2 ಮಿನಿಟ್ಸ್ ಬಂದ್ಬಿಟ್ಟೆ ಏನ್ ಮಗಳೇ ನೀನು ಒಂದು ಬರ್ತ್ಡೇ ಮಾಡಬಾರ್ದಾ ನಮಗೆ ಸೈಕಲ್ ತರಕ ಹೋಗಿದ್ದೀಯ ನೀನು ಹೂ ಪಪ್ಪ ಇವನು ರೋಡ್ ಅಲ್ಲಿ ಹೋಗೋರ್ ಬರೋರ್ ಸೈಕಲ್ ಮೇಲೆಲ್ಲ ಕಣ್ಣು ಹಾಕೋದು ಅದನ್ನ ಕದ್ದುಕೊಂಡು ಹೋಗೋದು ಎಲ್ಲೆಲ್ಲೋ ಸುತ್ತಾಡಿ ಕಳೆದು ಹೋಗೋದು ಆಮೇಲೆ ಹೋಗ್ತಿದ್ದಿದ್ದು ನನ್ನ ಮರ್ಯಾದೆನೇ ಅದಕ್ಕೆ ನನ್ನ ಮರ್ಯಾದೆ ಉಳಿಸ್ಕೊಳ್ಳೋಕೋಸ್ಕರ ಇವನಿಗೆ ಒಂದು ಸೈಕಲ್ ಗಿಫ್ಟ್ ಮಾಡಿದೆ ಥ್ಯಾಂಕ್ಸ್ ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಊರಿಂದ ಬಂದಾಗಿಂದ ಸೈಕಲ್ ತುಳಿದ ಹೆಂಗಾಗಿತ್ತು ಗೊತ್ತಾ ನಾ ಕಳ್ಕೊಂಡಿರೋದೇನೋ ಸಿಕ್ಕಂಗ ಆಯ್ತು ಇವತ್ತು ಇಷ್ಟು ದಿನ ಸೈಕಲ್ ತುಳಿದೆ ಲೈಫ್ ಅಲ್ಲಿ ಏನೋ ಮಿಸ್ ಮಾಡಿದಂಗ ಆಗಿತ್ತು ಇನ್ಮೇಲೆ ಹಂಗೆಲ್ಲ ಆಗಲ್ಲ ಶಹಮ್ ಏನು ಮಾತಾಡಕ್ಕೆ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ಇಷ್ಟುದ್ದ ಮಾತಾಡೋದಾ ಈ ಏನು ಸೈಕಲ್ ಬಂದಿದ್ದು ಖುಷಿನೋ ಇಲ್ವೋ ಓ ಸಕ್ಕತ್ ಖುಷಿ ಆಯ್ತು ಮತ್ತೆ ಏನಕ್ಕೆ ವೇಟ್ ಮಾಡ್ತಿದ್ಯಾ ಓಡ್ಸೋ ನಾನಾ ಇಲ್ಲ ಇಲ್ಲ ಈ ಸಂತೋಷ ಸಿಕ್ಕಿರೋದು ನಿಮ್ಮಿಂದ ಸೋ ನೀವೇ ಬೋಣಿ ಮಾಡಬೇಕು ಬೋಣಿನಾ ವಾಟ್ ನಾನ್ಸೆನ್ಸ್ ಲಿಸನ್ ಶಾಮ್ ನೀನು ಇನ್ಮೇಲಿಂದ ಈ ತರ ವರ್ಡ್ಸ್ ಎಲ್ಲಾ ಯೂಸ್ ಮಾಡಬಾರದು ಸರಿಯಾಗಿ ಮಾತಾಡು ಸರಿ ಸಾರಿ ನೀವು ಹೇಳ್ದಂಗೆ ಮಾಡ್ತೀನಿ ಆದರೆ ಈ ಸೈಕಲ್ ನ ಮೊದಲು ನೀವೇ ಓಡಿಸಬೇಕು ಹೇ ನಂಗೆ ಸೈಕಲ್ ಎಲ್ಲಾ ಓಡಿಸಕ್ಕೆ ಬರಲ್ಲ ಕಾರ್ ಓಡಿಸ್ತೀರಾ ಸೈಕಲ್ ಓಡಿಸಕ್ಕೆ ಬರಲ್ವಾ ಅರೆ ಐವ್ ನೆವರ್ ಟ್ರೈಡ್ ಇಟ್ ಯಾ ಏನಿದ್ರು ಜಿಮ್ ಅಲ್ಲಿ ಸೈಕ್ಲಿಂಗ್ ಮಾಡಿದ್ದ ಅಷ್ಟೇನೆ ರೋಡ್ ಮೇಲೆಲ್ಲ ನಂಗೆ ಸೈಕಲ್ ಓಡಿಸಕ್ಕೆ ಬರಲ್ಲ ನಾನು ಕಲಿಸ್ಕೊಡ್ತೀನಿ ಸಿನಿಮಾಗೆ ಕೊರಿಯೋಗ್ರಫಿ ಎಲ್ಲ ಮಾಡ್ತೀರಾ ಸೈಕಲ್ ಓಡಿಸಕ್ಕೆ ಬರಲ್ಲ ಅಂದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ ನಂಗೋಸ್ಕರನಾದರೂ ನೀವು ಸೈಕಲ್ ಓಡಿಸಲೇಬೇಕು ನೀವು ಓಡಿಸಿದ ಮೇಲೇನೆ ನಾನು ಈ ಸೈಕಲ್ ಓಡಿಸೋದು ಹೇ ಮಗಳೇ ಅವನು ಅಷ್ಟೊಂದು ಕೇಳ್ಕೊತಾ ಇದ್ದಾನೆ ಅವನ ಸೆಂಟಿಮೆಂಟ್ ನಿನಗೆ ಅರ್ಥ ಆಗಲ್ವಾ ನಿಮಗೂ ಸೈಕಲ್ ಕಲ್ತಾಗಾಯ್ತು ಅವನಿಗೂ ಸಮಾಧಾನ ಸಿಕ್ಕಾಗಾಯ್ತು ಕಮಾ ಟ್ರೈ ಮಾಡು ಗಾಡ್ ಆಲ್ ರೈಟ್ ಫೈನ್ ದೇವ್ರೇ ಕಾಪಾಡಪ್ಪ ಸದ್ಯಕ್ಕೆ ನಿಮ್ಮನ್ನು ಕಾಪಾಡೋದು ನಾನು ದೇವರಲ್ಲ ಕೂತ್ಕೊಳ್ಳಿ ಶ್ಯಾಮ್ಲಕ್ಕ
ಮಗನ ಬರ್ತ್ಡೇ ಗೆ ಏನು ಸ್ಪೆಷಲ್? ಸ್ಪೆಷಲ್ ಇಲ್ಲ ಏನು ಇಲ್ಲ, ಶಾವಿಗೆ ಹಾಕಿ ಪಾಯಸ ಮಾಡಿದೀನಿ. ಅದೇ ಜಾಸ್ತಿ ಆಯ್ತು ಬಿಡು. ತಗೋ ಆಸಿಗೆ ಕೊಬ್ಬರಿ ಮಿಠಾಯಿ ಮಾಡಿ ಕಳಿಸಿದ್ದಾರೆ. ಇದು ಒಂದಿರಲಿ, ವೆರೈಟಿ ಜಾಸ್ತಿ ಆದಷ್ಟು ಸಂಭ್ರಮನೂ ಹೆಚ್ಚುತ್ತೆ. ಏನು ಸಂಭ್ರಮನೋ ಏನೋ. ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಮಗ ಇಲ್ಲದೆ ಬೋರ್ ಆಗ್ತಿದ್ಯಾ? ಅದಲ್ಲ, ಸದ್ಯಕ್ಕೆ ಮಗ ಉದ್ಧಾರ ಆದರೆ ಅಷ್ಟು ಸಾಕು. ಮಗ ಎಲ್ಲೋ ಇದ್ದಾನೆ ಅಂತ ಯೋಚನೆ ಆಗದೆ ಇರುತ್ತಾ? ಯೋಚನೆ ಮಾಡಬೇಡ ಆಯ್ತಾ? ಫೋನ್ ಮಾಡ್ತಾ ಇರ್ತಾನಲ್ಲ, ಅಷ್ಟಕ್ಕೂ ಬೆಂಗಳೂರೇನು ದೂರ ಇಲ್ವಲ್ಲ. ಮನ್ಸು ಮಾಡಿದ್ರೆ ಈಗಲೂ ನಾವು ಬೆಂಗಳೂರಿಗೆ ಹೋಗಿ ಬರ್ಬೋದು. ಹೋಗಲೇಬೇಕು ಅಂತಿದ್ರೆ 10-10 ನಿಮಿಷಕ್ಕೆ ಒಂದು ಬಸ್ ಇದೆ. ಮಾತಾಡಲೇಬೇಕು ಅಂತಿದ್ರೆ ಫೋನ್ ಇದೆ. ಮತ್ತ್ಯಾಕೆ ಟೆನ್ಷನ್ನು? ಟೆನ್ಷನ್ ಅಲ್ವೇ ಸಾವಿತ್ರಿ. ಹೇಗಿದ್ದಾನೋ, ಏನು ಮಾಡ್ತಿದ್ದಾನೋ ಅಂತ ಹೀಗೆ ಮನಸ್ಸಿಗೆ ಏನೇನೋ ಬರ್ತಾ ಇರುತ್ತೆ. ಅವಾಗವಾಗ ಫೋನ್ ಮಾಡ್ತಾ ಇರ್ತಾನಲ್ಲ. ಇವತ್ತು ನಾನು ಮಾತಾಡಿದೆ, ನಿನ್ನೆನೂ ಮಾತಾಡಿದೆ. ಅದೇನೋ ಆ ನಯನ ಬೇಜಾರು ಮಾಡ್ಕೊಂಡಿದ್ದಾಳಂತೆ, ಹಾಗಂತ ಇವನು ಬೇಜಾರು ಮಾಡ್ಕೊಂಡು ಕೂತಿದ್ದ. ಎಲ್ಲಿ ಹೋದ್ರೂ ಇವನ ಹಣೆ ಬರ ಇಷ್ಟೇ ನೋಡು, ತನಗಿಂತ ಬೇರೆಯವ್ರ ಬಗ್ಗೆನೇ ಕಾಳಜಿ ಜಾಸ್ತಿ. ಹ್ಞೂ, ನಿಜನೇ ಸಾವಿತ್ರಿ. ಆ ನಯನ ಸ್ವಲ್ಪ ಒಳ್ಳೆ ಒಳ್ಳೆ ಅನಿಸುತ್ತೆ. ಗೊತ್ತು ಗುರಿ ಇಲ್ದಿರೋರಿಗೆ ಉಳಿಯೋಕೆ ಜಾಗನೂ ಕೊಟ್ಟು ಕೆಲಸನೂ ಕೊಟ್ಟಿದ್ದಾಳಲ್ಲ, ಅವನನ್ನು ಇವಳು ಅರ್ಥ ಮಾಡ್ಕೊಂಡಿದ್ದಾಳೆ ಅನಿಸುತ್ತೆ. ಇಲ್ಲಾಂದಿದ್ರೆ ಇವಳು ಹತ್ರಕ್ಕೆ ಸೇರಿಸ್ಕೊತಾ ಇದ್ಲ? ನನಗೇನೋ ಇವನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅನಿಸುತ್ತೆ. ಹ್ಞೂ, ನನಗೂ ಹಾಗೆ ಅನಿಸುತ್ತೆ. ಅಲ್ಲ, ಅವಳು ಶ್ಯಾಮನ್ಗಿಂತ ಚಿಕ್ಕೋಳ ಅಥವಾ ದೊಡ್ಡೋಳ ಏನಾದರೂ ಮಾತು ಬಂತ? ಆ ಥರ ಮಾತಾಡಿದ್ದೇನು ನೆನಪಿಲ್ಲಪ್ಪ. ಯಾಕೆ ಹಂಗೆ ಕೇಳ್ತಿದ್ಯಾ? ಏನೂ ಇಲ್ಲ ಬಿಡು, ಸುಮ್ಮನೆ ಕೇಳಿದೆ. ನಿನಗೊಂದು ಸೌಟ್ ಪಾಯಸ ಹತ್ರ ತಿಂತಾಳು. ಇಲ್ಲ ಸಾಕು, ಮನೆ ತಲುಪೋದು ಲೇಟ್ ಆಗುತ್ತೆ, ನಾನು ಹೊರಡ್ತೀನಿ ಈಗ. ಹ್ಞೂ, ಪಾಯಸ ಕೊಡ್ತೀನಿ, ತಗೊಂಡು ಹೋಗು. ಹಾಂ. ಶ್ಯಾಮ್, ನೋ ವೇಸ್, ನಂಗೆ ಇವೆಲ್ಲ ಸಾಧ್ಯ ಇಲ್ಲ. ದಿಸ್ ಇಸ್ ರಿಯಲಿ ನಾಟ್ ಮೈ ಪೀಸ್ ಆಫ್ ಕೇಕ್, ಆಯ್ತಾ? ಪ್ಲೀಸ್, ನಿನ್ನ ಸೈಕಲ್ ನೀನೇ ಇಟ್ಕೋ. ಥ್ಯಾಂಕ್ಸ್, ಇಷ್ಟಾದರೂ ಓಡಿಸಿದ್ರಲ್ಲ, ಅಷ್ಟು ಸಾಕು. ಆ್ಯಕ್ಚುಲಿ ನೀನು ಚೆನ್ನಾಗಿ ಓಡಿಸ್ಬೋದಾಗಿತ್ತು. ಸೈಕಲ್ ಓಡಿಸೋಕ್ಕೆ ಎಷ್ಟು ಮಜವಾಗಿರುತ್ತೆ ಗೊತ್ತಾ? ನನಗೆ ಡ್ಯಾನ್ಸ್ಗಿಂತ ಮಜವಾಗಿರೋದು ಇನ್ಯಾವುದೂ ಇಲ್ಲ. ನಿನ್ನ ಸೈಕಲ್ನ ನೀನೇ ಓಡಿಸ್ಕೋ. ಅದೆಂಗಾಗತ್ತೆ? ಹಂಗೆಲ್ಲ ಸುಮ್ಮನೆ ಓಡಿಸಲ್ಲ ನಾನು. ಯಾಕಪ್ಪ, ಟೈರ್ ಕೆಳಗಡೆ ನಿಂಬೆ ಹಣ್ಣು ಏನಾದ್ರು ಇಡಬೇಕಿತ್ತಾ? ಫ್ರಿಡ್ಜಲ್ಲಿದೆ, ತರಲಾ? ಹಂಗಲ್ಲ, ಈ ಸೈಕಲ್ ಓಡಿಸೋಕ್ಕೂ ಮುಂಚೆ ನಾ ಇದಕ್ಕೊಂದು ಹೆಸರಿಡಬೇಕು. ವಾಟ್? ಸೈಕಲ್ಗೆ ಹೆಸರಿಡ್ಬೇಕಾ? ಆಲ್ ರೈಟ್, ಹೆಸರಿಟ್ಕೋ. ಮೈಕಲ್ ಜಾಕ್ಸನ್ ಅಂತಲೇ ಇಟ್ಕೋ, ಯಾರು ಬೇಡ ಅಂತಾರೆ. ಹ್ಞೂ, ಅದಲ್ಲ, ನಾ ಬೇರೆ ಏನೋ ಹೆಸರಿಡ್ತೀನಿ, ಆಮೇಲೆ ನೀವು ಬೈಬಾರ್ದು. ಹ್ಞೂ, ಏನು ನಿನ್ನನ್ನು ಬೈಯೋದೇ ನಂದೊಂದು ಕೆಲಸ ಅಂತ ಅನ್ಕೊಂಬಿಟ್ಟಿದ್ಯಾ? ಲಿಸನ್, ಅದೇನು ಹೆಸರಿಡಬೇಕು ಅಂದ್ಕೊಂಡಿದ್ಯೋ ಅದನ್ನೇ ಇಟ್ಕೋ. ಐ ರಿಲಿ ಡೋಂಟ್ ಮೈಂಡ್. ಥ್ಯಾಂಕ್ಸ್. ಅಲ್ಲ, ನಾ ಏನು ಹೆಸರಿಡ್ತೀನಿ ಅಂತ ನೀವು ಕೇಳಲ್ವಾ?